ಅನ್ನದಾತರಾದ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು, ಮತ್ತು ಹಾಗೂ ನನ್ನ ಬಂಧು ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಒಂದು ವಿಶ್ವಾಸಕ್ಕೆ ಬಂದಿರೋಂಥ ನನ್ನ ಸ್ನೇಹಿತರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ಇದು ನೋಡಿದ್ರಲ್ಲ ಏನು ಅನಿಸ್ತು ಅಂತ ಸ್ವಲ್ಪ ಏನಾರ ಮಾಹಿತಿ ಕೊಡೋಕ್ಕಾಗುತ್ತೆ ಅಂತ ದಯವಿಟ್ಟು ಹೇಳ್ತೀರಾ? ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ಮದು, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಆರ್ ಪಿ ಅಂದರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ ಪ್ರಸಾದ್ ಅಂತ ಹೆಸರು. ಅವರಿಬ್ಬರದ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ, ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡೂ ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು. ಇದೇ ಆರ್ ಪಿ ಅಂದರೆ ಟೈಟಲ್. ದಯವಿಟ್ಟು ಹಾಡಲ್ಲಿ ಹಾಡು ವೈರಲ್ ಬೇಕಾದ್ರೆ ಮಾಡ್ತೀವಿ, ಸ್ಟೋರಿ ಬಂದು ಜಸ್ಟ್ ಈಗ ಟೈಟಲ್ ಟೀಸರ್ ಬಿಟ್ಟಿರೋದು ನಾವು, ಟೈಟಲ್ನ ಟೀಸರ್ ಲಾಂಚ್ ಮಾಡಿರೋದು. ಯಾಕಂದರೆ ಮಾಧ್ಯಮರ ಮುಂದೆ ನಾವು ಅವರಿಲ್ಲದೆ ಅಂದರೆ ನನ್ನ ಸಬ್ಜೆಕ್ಟ್ ಎಲ್ಲ ವೈರಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸಾಂಗ್ ಒಂದು ವೈರಲ್ ಮಾಡ್ತೀನಿ, ಬೇಕಾದ್ರೆ ಒಂದು ಸಾಂಗ್ ನಾನೇ ಒಟ್ಟು ಈ ಮೂವಿಗೆ ನಾಲ್ಕು ಸಾಂಗ್ ನಾನೇ ಬರೆದಿರೋದು. ಒಂದು ಸಾಂಗು ನಂದು ಸುಮಾರು ಅವಾಗಿಂದನು ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ, ಇವತ್ತು ಅದನ್ನು ಹೇಳೋ ಸ್ಟೇಜಿಗೆ ಬಂದಿದೆ, ಹೇಳ್ತೀನಿ. ಇಲ್ಲ, ಇದು ಸಬ್ಜೆಕ್ಟ್ ನಾನು ಅವಾಗಿಂದನೂ ಮಾಡಬೇಕು ಅಂತಲೂ ಇದೆ. ಈ ಸಬ್ಜೆಕ್ಟ್ ಅವಾಗಿಂದ ಸುಮಾರು ಒಂದು 4 ವರ್ಷದಿಂದ ಮಾಡ್ತಾಯಿದ್ದೀನಿ, ಅವಾಗಿಂದನೂ ಮಾಡಿರೋಂಥ ಸಬ್ಜೆಕ್ಟು. ಇವಾಗ ಈ ಟ್ರೆಂಡ್ಗಳು ನೋಡ್ಕೊಂಡ್ಬಿಟ್ಟು ನನಗೆ ಕಾರಣಗಳು ಸ್ವಲ್ಪ ನಂದು ಹೆಲ್ತ್ ಇಶ್ಯೂ ಆಯಿತು. ಅಪೆಂಡಿಕ್ಸ್ 2 ಟೈಮ್ಸ್ ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಓವರಾಲ್ ರೆಸ್ಟಲ್ ಇದೆ, ಅದರಿಂದ ಮಾಡೋಕ್ಕಾಗಲಿಲ್ಲ. ಒಟ್ಟು ನಾನು ಮಾಡೋಂಥ ಪ್ಲ್ಯಾನ್ ಇತ್ತು. ಹಾಂ, ಓಕೆ, ಖಂಡಿತ. ರಿಯಲ್ ಲೈಫ್, ರಿಯಲ್ ಸ್ಟೋರಿ, ಇದು ರಿಯಲ್ ಆಗಿ ನಡೆದಿರೋಂಥ ಕಡೆನೆ ಒಂದು ಜನಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಒಳ್ಳೆ ಮೆಸೇಜು, ಖಂಡಿತ ಇದ್ದಾರೆ ಸ್ನೇಹಿತರು, ಜೊತೆಲೇ ಇದ್ದಾರೆ, ಬೇರೆ ಯಾರಿಲ್ಲ. ಇಲ್ಲೇ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಗುರುಗಳ ಕಳ್ಸಕ್ಕೆ ಹೋಗಿದ್ದಾರೆ ಸರ್. ಖಂಡಿತ ಇದು ಒಂದು ಮೆಸೇಜ್, ಅಂದರೆ ಒಂದು ಓರಿಯೆಂಟಲ್ ಸಿನಿಮಾ ಮಾಡಬೇಕು ಅಂತ, ಅಂದರೆ ಜನಕ್ಕೆ ಒಂದು ಸಾಮಾಜಿಕವಾಗಿ ಈಗ ಒಂದು ಸಂಸಾರ ಇದು ಒಂದು ಇದಂಥದ್ದು, ಅಂದರೆ ಪ್ರಕೃತಿ ಅಂತ ನೋಡಿ, ಈಗ ಪ್ರತಿಯೊಂದು ನಾಶ. ಈಗ ನಾವು ಇರೋಂಥ ಜನ್ರೇಷನಲ್ಲಿ ಪ್ರಕೃತಿ ಬಗ್ಗೆನೇ ಮಾಡ್ಬಿಟ್ಟಿದೆ, ಎಲ್ಲ ಆಪೋಸಿಟ್. ಈಗ ನೋಡಿ, ಹೊಲ ಒಂದು ಪ್ರತಿಯೊಂದು ಒಂದು ಬೇಸಲ್ಲಿ ಹೇಳಬೇಕು ಅಂದರೆ, ಸ್ವಲ್ಪ ದಯವಿಟ್ಟು ನನಗೆ ಸ್ಟೋರಿ ಬೇಕಾದ್ರೆ ಹೇಳ್ತೀನಿ ಆಮೇಲೆ ಎಲ್ಲ ಒಂದು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ದಯವಿಟ್ಟು ನನಗೆ ಸ್ವಲ್ಪ ಇದಾಗ್ತಾಯಿದೆ ಸರ್. ಸರ್ ಕಪ್ಪು ಬಿಳುಪು ಅಂದರೆ ಸಸ್ಪೆನ್ಸ್ ಅಲ್ಲ ಸರ್, ಅದೇ ಕಪ್ಪು ಬಿಳುಪು ಅಷ್ಟೇ. ಏನಕ್ಕೆ ಅಂದರೆ, ಅಲ್ಲಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಜೀವನ ನೋಡಿ, ಈಗ ಹಗಲು ಅನ್ನೋದಿದೆ, ರಾತ್ರಿ ಅನ್ನೋದಿದೆ, ಅಂದರೆ ಹಗಲು ರಾತ್ರಿ ನಡೆಯುವಂಥದ್ದೇ ಪ್ರಕೃತಿ ವಿರುದ್ಧ ಪ್ರಕೃತಿ. ಪ್ರಕೃತಿ ಸ್ಟಾರ್ಟ್ ಆಗೋದು ಹಗಲಲ್ಲಿ, ಪ್ರಕೃತಿ ವಿರುದ್ಧ ಮಾಡೋದು ರಾತ್ರಿ, ಅಂದರೆ ಕತ್ತಲಲ್ಲಿ ಯಾರು ಮಾಡೋದು ಏನೋ ಗೊತ್ತಾಗಲ್ಲ, ಅದೇ ವಿರುದ್ಧ. ಇಲ್ಲ, ಇನ್ನೊಂದು ಹೇಳಬೇಕು ಅಂದರೆ, ಟೆಕ್ನಿಷಿಯನ್ಸ್ ಬಂದು ಈಗ ಎಲ್ಲ ಹೊಸಬ್ರೆ, ಅಂದರೆ ನಮಗೀಗ ಮಾಡಿಕೊಟ್ಟಿರೋಂಥ ಟೆಕ್ನಿಷಿಯನ್ಸು ಈಗ ಜಸ್ಟಿಗೆ ಈಗ ಹೊಸ್ದಾಗಿ ಮಾಡಿರೋದು, ಇನ್ನು ನಾವು ಇನ್ನೂ ಬೇಸಿಕ್ಕಾಗಿ ಇನ್ನೂ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ. ಮತ್ತು ಆರ್ಟಿಸ್ಟ್ಗಳಾದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ. ಈ ಕಾರಣ ಅಂತಗಳು ಏನಕ್ಕೆ ಅಂದರೆ, ಇದು ಜಸ್ಟ್ ಟೈಟಲ್ ಟೀಸರು, ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾಯಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ನಾವು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈಗ ಜಸ್ಟ್ ಇದು ಇವಾಗ ಏನಿದ್ದಾರೆ ಅವರೇ ಇದ್ದಾರೆ ಫಸ್ಟ್. ನಮ್ಮ ಮೇನ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರದ್ದು ಇನ್ನು ನಾವು ಡಿಸೈಡ್ ಮಾಡಿಲ್ಲ ಜಸ್ಟ್. ಈಗ ಒಂದು ಇಬ್ಬರು ಮಕ್ಕಳನ್ನ ಮತ್ತು ಒಬ್ಬರನ್ನ ಸ್ನೇಹಿತರು ಒಬ್ಬರನ್ನ ಡಿಸೈಡ್ ಮಾಡಿದ್ದೀವಿ ಆರ್ಟಿಸ್ಟಾಗಿ. ಅವ್ರ ಹೆಸರು ಒಬ್ಬ ದಕ್ಷಿತ್ ಗೌಡ ಅಂತ, ಇನ್ನೊಬ್ಬರು ನಿಖಿಲಾರ್ ಅಂತ. ಚಿಕ್ಕ ಚಿಕ್ಕ ಹುಡುಗರು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ವಿ. ಅದು ಬಿಟ್ಟರೆ ರಾಘವೇಂದ್ರ ಸರ್ ನನ್ನ ಸ್ನೇಹಿತರು ಜೊತೆಲಿದ್ದರೆ ಅವ್ರನ್ನ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದೀವಿ, ಜೊತೆಗೆ ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ಓವರಾಲ್ ಕ್ಯಾರೆಕ್ಟರ್ ಒಂದು ಪ್ಲ್ಯಾನಲ್ಲಿ ಇಟ್ಟಿದ್ದೀವಿ ಸರ್. ಶೂಟಿಂಗ್ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಈಗ ಮಾಡಬೇಕು ಅನ್ನೋ ಪ್ಲ್ಯಾನು ಫೆಬ್ರವರಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಜಸ್ಟ್ ಈಗ ಟೀಸರ್ ಶೂಟಿಂಗ್ಗೆ ನಾವು ನೆಕ್ಸ್ಟ್ ಮಂತಿಂದ ಮಾಡಬೇಕು ಅಂತ ಇದ್ದೀವಿ. ಟೀಸರ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನವಾಗಿ ಮಾಡೋಣ ಅಂತ, ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಆಸೆ. ಎಲ್ಲರೂ ಜಡ್ ಮೂರ್ತಕ್ಕಂತ ಹೋಗ್ತಾರೆ, ನಾನು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಇದು ಮಾಡೋಣ ಅಂತ ಒಂದು ಇದು ಸರ್ ಅಷ್ಟೇ. ನಮಸ್ಕಾರಗಳು ಇಲ್ಲಿ ಮಾಧ್ಯಮ ಮಿತ್ರವರೆಗೂ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೇಳಿ ಸರ್. ಏನಂತ ಸರ್, ಆರ್ ಪಿ ಅಂದರೆ ಇವಾಗ ಆರ್ ಪಿ ಇವರು ಎಲ್ಲ ಸ್ಟೋರಿ ಕತೆ ಚಿತ್ರಕತೆ ಎಲ್ಲ ಇವ್ರು ಮಾಡಿದ್ದಾರೆ. ಪ್ರತಿಯೊಂದು ಇವ್ರದೇ. ನಾವು ಒಳ್ಳೆ ಡೈರೆಕ್ಷನ್ ಅಂದರೆ ನಿರ್ದೇಶಕ ಥರ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ ಅವರಿಗೆ. ಅವ್ರು ಏನು ಹೇಳ್ತಾರೋ ಅದನ್ನ ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅಲ್ಲ, ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸರ್, ಡೈರೆಕ್ಷನ್ ಮಾಡಿದ್ದೀನಿ, 3 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ. ಆಲ್ರೆಡಿ ಇವ್ರಿಗೆ ಸಪೋರ್ಟಿಂಗ್ ಮಾಡ್ತಾಯಿದ್ದೀನಿ ನಿಂತ್ಕೊಂಡು. ಇವಾಗ ಆರ್ ಪಿ ಅಂದರೆ ಇವಾಗ ಅವ್ರು ಅಂದರು ಆರ್ ಪಿ ಅಂದರೆ ಇವ್ರು ಕೇಳಿದ್ರು ಆರ್ ಪಿ ಅಂದರೆ ಏನಂದ್ಬಿಟ್ಟು, ಬಟ್ ಆರ್ ಪಿ ಅಂದರೆ ಇವಾಗ ಇಬ್ಬರು ಹೆಸರಲ್ಲಿದೆ ಸರ್ ಆರ್ ಪಿ ಅಂತಂದರೆ. ಆರ್ ರಾಘವೇಂದ್ರ ಅವರು ಮತ್ತು ಪ್ರಶಾಂತ್ ಅಂದ್ಬಿಟ್ಟು ಕರಿತೀರಿ, ಆರ್ ಪಿ ಇವ್ರ ಹೆಸರು ಮೇಲೆ ಮಾಡ್ತಾರೆ ಸರ್ ಟೈಟ್ಲ್. ಹಾಂ, ಆರ್ ಪಿ ಅಂದರೆ ಟೈಟ್ಲ್ ಇದು ಮಾಡೋದಲ್ಲ ಸರ್. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ.
ನಮ್ಮ ಯುವರಾಜ್ ಮತ್ತೆ ನಮ್ಮ ಮಾಸ್ಟರ್ ಒಳ್ಳೆ ಫಿಲಂ ಮಾಡ್ತಾ ಇದಾರೆ. ಆಲ್ರೆಡಿ ಇವರು ಇಬ್ರು ಮಾಡಿದ್ದಾರೆ, ಇಲ್ಲಿ ಮಾತ್ರ ಕಿರು ನೆರಳಿಸ್ಬಿಡ್ತಾ ಇದಾರೆ. ಬ್ಲ್ಯಾಕ್ ಅಂಡ್ ವೈಟ್ ಬಗ್ಗೆ ಹೇಳಿದ್ರು. ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ತರ ಬೆಳಿಗ್ಗೆ ಯಾವ ತರ ಇರ್ತಾನೆ, ರಾತ್ರಿ ಯಾವ ತರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಕುಲಾಂಕ್ಷ ಮಾತಾಡಿದ್ರು ನಂತರ ಅವರು. ಆದ್ರೆ ಒಂದು ಒಳ್ಳೆ ಫಿಲಂ ಆಗುತ್ತೆ, ಯಾಕಂದ್ರೆ ಅವ್ರು ಯಾವಾಗ 4 ವರ್ಷದ ಆ ಕನ್ಸ್ ಕಾಣ್ತಾ ಇದ್ರು. ಯಾಕಂದ್ರೆ ಸ್ಟೋರಿ ಯಾವಾಗ್ಲೂ ಹೇಳ್ತಾ ಇರೋ ಸರ್ ಹಿಂಗ್ ಮಾಡಿದ್ರೆ ಹಿಂಗೆ ಹಿಂಗ್ ಮಾಡಿದ್ರೆ ಅಂತ ಮಾಸ್ಟರ್ ಅಷ್ಟೇನೆ, ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋ ಈ ಫಿಲಂ ಮಾಡೋಕ್ಕೆ. ಮತ್ತೆ ಈ ಫಿಲಮು ಇನ್ನು ಹೆಚ್ಚಾಗಿ ಬರುತ್ತೆ. ಆ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ. 4 ಹಾಡನ್ನು ಯುವರಾಜು ಅವ್ರು ಯಾವಾಗಲೂ ಒಂದು ಕಲ್ಪನೆ ಇರ್ತು ಆ ಹಾಡು ಒಂದ್ಸರಿ ಕೇಳಿಸಿದ್ರು ನನಗೆ, ಇಲ್ಲೋ ಟ್ರೈಲ್ ಮಾಡಿದ್ದು ಅದು ತಂದಿಲ್ಲ ತುಂಬ ಚೆನ್ನಾಗಿದೆ ಹಾಡೋದು. ಒಬ್ಬ ಮನುಷ್ಯ ಯಾವ ಥರ ಬದುಕ್ಬೋದು, ಯಾವ ಥರ ಓಡ್ ಸತ್ತಾಗ ಏನಾಗ್ತಾರೆ ಅನ್ನೋ ಕಥೆನ ತುಂಬ ಚೆನ್ನಾಗಿ ಹೆಣ್ಣಿಗೆ ಹಿಡಿದಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಈ ಫಿಲಮು ಇನ್ನು ಯಶಸ್ವಿ ಕಾಣಲಿ ಅಂತ ನನ್ನ ಈಗ ನಲಂಕರಿಸಿನ ಗುರುಗಾರೈನಟುವಂಟಿ ಕಾಶಿ ಸ್ವಾಮುಲ ವಾರಿಕೆ మరి ఇక్కడ హాజరైనటువంటి మా మిత్రులందరికి శ్రేయాభిలాష అందరికి నా హృదయపూర్వక అభినందనలు తెలియజేస్తూ మరి ఈ కార్యక్రమానికి మా స్నేహితుడైన మరి ఎక్కడి నుంచో ముఖ్య అతిథిగా మమ్మల్ని పిలిపించి మరి ఈ కార్యక్రమంలో పరాంబోత్సవం కార్యక్రమంలో ప్రత్యేక ఆహ్వాతులుగా ఆహ్వానించినందుకు ఆయనకు మీ అందరికీ ధన్యవాదాలు తెలియజేస్తూ మరి ఆర్పి అంటే ఈ కాలంలో గుడుగు మించు టైంలో ఆర్పి అనేటువంటిది వెలకట్లేని విలువైంది. ఆ వెలకట్లేని విలువైనటువంటి టైంలోనే ఈ సినిమాను తీసుకుని పోయి సక్సెస్ విజయవంతం చేస్తూ నవజీవనములో మానవుడు ప్రకృతి ఇవన్నీ గ్రామీణ ప్రాంతాల్లో ఏనాడో ఈ ఆన్లైన్ కాలం వచ్చిన తర్వాత అన్నీ అధోగతి పాలైపోయినవి. మరి ఈ సినిమా ద్వారా అక్కడ ఉన్నటువంటి జనాలందరికి కూడా మరి ఉన్నది ఉన్నట్లు లేనిది ఉన్నట్లు కల్పించడమే సినిమా. మరి ఇది సక్సెస్ చేయదు విజయవంతమయ్య కావాలని నా సాహిత్యత్వంలో కోరుతూ ప్రార్థిస్తున్నాను. ఎల్లరిగూ నమస్కార. ನಮ್ಮ ಬ್ರದರ್ ಆದಂತ ಯುವರಾಜ್ ಅವರಿಗೆ ಈ ಚಿತ್ರ ತುಂಬಾ ಯಶಸ್ಸನ್ನು ತಂದುಕೊಡ್ಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಲ್ ದಿ ಬೆಸ್ಟ್. ಇಲ್ಲಿ ಬಂದಿರುವಂತ ಎಲ್ಲರಿಗೂ ನಮಸ್ಕಾರಗಳು. ನನಗೆ ಯುವರಾಜ್ ಸರು ಬಹಳ ಸ್ನೇಹಿತರು, ತುಂಬಾ ನನ್ನ ಈ ಒಂದು ಇದರಲ್ಲಿ ಬಹಳ ಒಳ್ಳೆ ಸ್ನೇಹಿತ. ಬಹಳ ವರ್ಷಗಳಿಂದ ಗೊತ್ತು ನನಗೆ ಯುವರಾಜ್ ಸರು. ಯಾವುದೋ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಸರ್ ಮುಂದಾಗಿದ್ದಾರೆ, ಮತ್ತು ಅವ್ರ ಟೀಮು ಎಲ್ಲ ನಾವೆಲ್ಲನೂ ಒಂದೇ ಟೀಮು. ಅದಕ್ಕೆ ಒಳ್ಳೇದಾಗಲಿ ಸರ್ಗೆ, ಆಲ್ ದ ಬೆಸ್ಟ್ ಹೇಳ್ತೀನಿ. ಅವರು ಇವತ್ತು ಏನು ಈ ಒಂದು ಆರ್ಪಿ ಅನ್ನೋದನ್ನು ಸರ್ ಮಾಡ್ತಿದ್ದಾರೆ ಅದು ಬಹಳ ಚೆನ್ನಾಗಾಗಲಿ, ಒಳ್ಳೆ ಯಶಸ್ಸು ಪಡೆಯಲಿ. ಇವತ್ತಿನ ದಿನ ಒಳ್ಳೆಯದು ನಮಗೆಲ್ಲ, ಬಿಕಾಸ್ ತುಂಬ ಖುಷಿಯಿಂದ ಈ ಒಂದು ವೇದಿಕೆನ ಹಂಚ್ಕೋತಿದ್ದೀವಿ ನಾವೆಲ್ಲ. ಮತ್ತು ಇದಕ್ಕೋಸ್ಕರ ಸರ್ರು ಬಹಳ ಹಿಂದೆ ಅವ್ರು ನಿಂತು ಕೆಲಸ ಮಾಡಿದ್ದಾರೆ, ಇವತ್ತು ನಿಮ್ಮ ಮುಂದಿದ್ದಾರೆ. ಬಹಳಷ್ಟು ಕೆಲಸ ಅವ್ರದೇ ತುಂಬ ಇದಾಗಿ ಮಾಡಿದ್ದಾರೆ. ಇದು ಮಾಡಬೇಕು ಅನ್ನೋ ಒಂದು ಶ್ರೇಷ್ಠವಾದ ಒಂದೇನು ಅಂದರೆ ಈ ವಿಚಾರದಲ್ಲಿ ಭಕ್ತಿ ಅವರಿಗೆ ಒಂದು, ಅದು ತುಂಬ ಇಂಟ್ರೆಸ್ಟಾಗಿ ಮಾಡೋದು ಬಹಳ ಜನ ಕಡಿಮೆ ಕೆಲವು ವಿಚಾರಗಳನ್ನ ತುಂಬ ಚೆನ್ನಾಗಿ ಸರ್ ಮಾಡಿದ್ದಾರೆ. ಅದನ್ನು ಅದಕ್ಕೆ ಖುಷಿಯಾಗುತ್ತೆ ನನಗೆ. ಮತ್ತು ನನ್ನನ್ನು ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು ತೊಡಗಿಸ್ಕೊಂಡಿದ್ದೀನಿ ನನ್ನ ನಾನು, ಅದಕ್ಕೆ ಖುಷಿ ಇದೆ ಸರ್ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸಭೆಯಲ್ಲಿ ಸೇರಿರ್ತಕ್ಕಂಥವ್ರಿಗೆ ಆರ್ ಪಿ ಸಿನಿಮಾ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮೊದಲನೇದು ಏನು ನಮ್ಮ ಲಾಂಚ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಸಹ ಯುವರಾಜ್ ಅವರು ಸುಮಾರು 1.5 ವರ್ಷಗಳಿಂದ ನಾವು ಅವರು ಈ ಸಿನಿಮಾದ ಕನಸಲ್ಲಿ ನಾವು ಒಂದು ಸಣ್ಣ ಪುಟ್ಟ ಮಗುವಾಗಿ ಬೆಳ್ಕೊಂಡು ಬಂದಂಥವ್ರು. ಇದರ ಜೊತೆಯಲ್ಲಿ ಅವತ್ತು ರಾಜದೇವ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಆಗಿರ್ಬೋದು, ನಯನ ವೈಜರ್ಲು, ಮತ್ತು ಲಿಂಗೇಶ್ ಸರ್ ಅವರು, ನಾಗೇಶ್ ಸರ್ ಅವರು, ಮತ್ತು ನಮ್ಮ ಮಧು, ಇವರೆಲ್ಲರೂ ಸಹ ಅವತ್ತಿಂದನೂ ಈ ಟಿ ವಿ 1 ವರ್ಷ 1.5 ವರ್ಷ ಅಂತ ಯಾರು ಸಹ ಬೇಜಾರಾಗಲಿಲ್ಲ. ಲೇಟಾಗ ಇದು ಸ್ಟಾರ್ಟ್ ಆಗುತ್ತೋ ಯಾವಾಗ ಸ್ಟಾರ್ಟ್ ಮಾಡ್ತಾರೋ, ಬಟ್ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಕಾನ್ಸೆಪ್ಟ್ ಚೆನ್ನಾಗಿದೆ, ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿಕೊಟ್ಟಾಗ ಒಂದು ಸ್ವಲ್ಪ ನಾವು ಕಾಯಬೇಕಾಗುತ್ತೆ, ಒಂದು ಯಶಸ್ಸು ಬೇಕು ಅಂದರೆ ನಾವು ಕಾಯಲೇಬೇಕಾಗುವಂಥ ಪರಿಸ್ಥಿತಿ ಇತ್ತು. ಸೊ ಆದ್ದರಿಂದ ಕಾದ್ವಿ, ಇವತ್ತು ಅದಕ್ಕೆ ಒಂದು ಫಸ್ಟ್ ಮುನ್ನಡಿಯನ್ನು ಬರಿತಾ ಇದ್ದಾರೆ. ಸೊ ನಮ್ಮ ಮೈನ್ ಪ್ರೊಡ್ಯೂಸರ್ ಆದಂಥ ಯುವರಾಜ್ ಅವರು, ಡೈರೆಕ್ಟರ್ ಆದಂಥ ಯುವರಾಜ್ ಅವರು, ಮತ್ತು ರಾಜದೇವ್ ಅವರು, ಇವರು ಯಾವ ಥರ ನಮ್ಮನ್ನು ಯಾವ ಥರ ತೊಗೊಂಡೋಗ್ತಾರೆ ನಾವು ಅದಕ್ಕೆ ತಕ್ಕಾಗಿ ಅವ್ರು, ಯಾಕೆಂದರೆ ಬಂಡಿ ಓಡಿಸೋದು ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು, ಇಲ್ಲಾಂದರೆ ಇದೇ ಕೂತ್ಕೊಳ್ಬೇಕಾದ್ರೆ ಟ್ರಾವೆಲ್ ಮಾಡ್ತೀವಿ, ಅದಕ್ಕೆ ಏನಾಗುತ್ತೆ ನಮ್ಮ ಕೈಲಾದಂಥದ್ದು, ಜೊತೆಯಲ್ಲಿ ಇದ್ದು ಸಹಕಾರವನ್ನು ಕೊಡ್ತೀವಿ. ಯಾಕಂದರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು, ಇಲ್ಲಿ ದಕ್ಷಿಣ್ ಗೌಡ ಅಂತ ನೋಡ್ತಾ ಇದ್ರೆ ನನ್ನ ಮಗನೇ, ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸಹ ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸರ್ ಮೈಕ್
ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ಯುವರಾಜ್ ಅವರು ಇದು ಒಂದು ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ಸ್ನೇಹಿತರಿಗೂ ಹಾಗೂ ಯುವರಾಜ್ ಅವರು ತುಂಬ ಉತ್ಸಾಹ ಇಟ್ಟಿದ್ದಾರೆ ಇದ್ರ ಮೇಲೆ, ಆರ್ ಪಿ ಮೇಲೆ ಹೇಳಿದ್ದಾರೆ. ಸ್ಟೋರಿನ ಸ್ವಲ್ಪ ಹೇಳಿಲ್ಲ, ಇದನ್ನು ಮಾತ್ರ ಟೀಸರ್ ನೋಡಿದ್ದೀನಿ, ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಇದು ದೇವ್ರ ಫಿಲಮ್ಮೋ ಇಲ್ಲ ಹುಡುಗರ ಫಿಲಮ್ಮೋ ಗೊತ್ತಾಗ್ತಾ ಇಲ್ಲ. ಟೀಸರಲ್ಲಿ ಮಾತ್ರ ದೇವ್ರ ಥರ ಕಾಣ್ತಾ ಇದೆ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಅದನ್ನು ಹೇಳಂಗೂ ಇಲ್ಲ, ಅವರೆಲ್ಲ ಅದು ಮಾಡಿದ್ಮೇಲೆ ಹೇಳ್ತಾರೆ. ಇದು ಒಳ್ಳೇದಾಗಲಿ ಅಂತೇಳಿ ಯುವರಾಜ್ ಸಪೋರ್ಟ್ ನಮ್ಗೆ ಇದ್ದೇ ಇರ್ತದೆ. ನಮ್ದು ಅಂತ ಯುವರಾಜ್ ಅವರು ನನಗೆ ಒಂದು 6 ವರ್ಷದಿಂದ ಪರಿಚಯ. ಅವರು ರಾತ್ರಿ ಅವರು ಹೊತ್ತು ಕಷ್ಟಪಡೋರು. ಏನಕ್ಕೆ ಅಂದರೆ ನಮ್ಮ ಥರ ಇಲ್ಲ, ಅಯ್ಯೋ ಹಗಲೊತ್ತು ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು ಹೋಗಿ ಮಲಗಬೇಕಂತ. ರಾತ್ರಿ 12 ಗಂಟೆಗೆ ಕೆಲಸ, ಫೋನ್ ಮಾಡಿದ್ರು ಓಡ್ಬಿಡೋರು. ಅಂಥವರು ನಮಗೆ ಒಂದು 6 ವರ್ಷ ಮುಂಚೆ ಹೇಳಿದ್ರು, ಏನೇನ ಒಂದು ಸಾಧನೆ ಮಾಡಲೇಬೇಕಂತ, ಅದು ಇದು ಮಾಡಿದ್ದಾರೆ. ನೀವು ಬಂದಿರೋರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ದಯವಿಟ್ಟು ಒಳ್ಳೇದಾಗಬೇಕಂತ ಒಂದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಆರ್ ಪಿ ತಂಡಕ್ಕೆ ದೊಡ್ಡ ನಮಸ್ಕಾರ. ನನ್ನ ಮಗ ಅವರು ಅರ್ಜುನ್ ಜಿನಾ ಸರ್ಗೆ ಒಂದು 14 ಮೂವಿಗೆ ರಿದಮ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಆಮೇಲೆ ಚಂದನ್ ಶೆಟ್ಟಿ ಆಲ್ಬಮ್ಸಲ್ಲಿ ಅವರೇ ರಿದಮ್ ಮಾಡಿರೋದು. ಪೊಗರು ಅದೆಲ್ಲ ಫುಲ್ ಕಂಪ್ಲೀಟ್. ಇವತ್ತು ಹೈದ್ರಾಬಾದಲ್ಲಿದ್ದಾರೆ ಇವತ್ತು, ಅದಕ್ಕೆ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ. ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸರ್, ಆರ್ ಪಿ ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗಂತ ಸರ್ ಮತ್ತು ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.